ಇಪ್ಪತ್ತೊಂದು ದಿವಸ ಒಂದೆರಡು ಕಾರ್ಯಕ್ರಮ ನಮ್ಮ ಮುಳಬಾಗಿಲಲ್ಲಿ. ಒಂದು ಇ ಎಸ್ ಎಸ್ ಐ ಎಲ್ ಓ ಆರ್ ಫೌಂಡೇಶನ್ ಅವ್ರ ವತಿಯಿಂದ ಮೆಡಿಕಲ್ ಕಿಟ್ಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಅದು ಒಟ್ಟು ಬೆಲೆ ಎಷ್ಟು? 5 ಲಕ್ಷ. ಆ ಕಿಟ್ಗಳಲ್ಲಿ ಏನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಅದನ್ನು ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ ಒಂದೊಂದು ಕಿಟ್ಟಲ್ಲಿ ಏನಿದೆ ಅಂತ. ಟೋಟಲ್ ಅಷ್ಟೇ 5 ಲಕ್ಷ. ಅದು ನಮ್ಗೆ ಕಡಿಮೆ ಅನಿಸ್ಬೋದು, ಆದರೆ ಅನೇನಿಗೆ ಉಳಿದಲ್ಲ. ಅವ್ರಿಗೆ ನಾವು ಸಹಾಯ ಅರ್ಥ ಕಿರುಕಾಣಿಕೆ ಏನೋ ಕೊಡ್ತಾ ಇದ್ದಾರೆ, ಜನಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ, ಸ್ವಲ್ಪ ಕಷ್ಟದಲ್ಲಿ ಇರೋದು ಅನುಕೂಲ ಆಗಲಿ ಅಂತ ಸಂತೋಷ ಪಡೋಣ. ಅವ್ರಿದೇ ಊರ್ನವರಾಗಿ ಹೋಗಿ ಬೆಂಗಳೂರಿನ ನೆಲೆಸಿ ಇಲ್ಲಿ ಬಂದು ಎಲ್ಲ ಡಿಸ್ಟ್ರಿಬ್ಯೂಷನ್ ಎಲ್ಲ ಡಿಸ್ಟ್ರಿಕ್ಟ್ ಮಾಡಿ ಇಲ್ಲಿ ಸ್ವತಃ ಕೊಡಲೇಬೇಕು. ನಮ್ಮ ಕೈಯಾರೆ ಮಿನಿಸ್ಟ್ರಿ ಕಡೆಯಿಂದ ಲೋಕಲ್ MLA ಭೇಟಿ ಮಾಡಿ ಅಂತ ಬಂದಿದ್ದಾರೆ ಸಂತೋಷ, ಅವ್ರಿಗೆ ಅಭಿನಂದನೆ ಅರ್ಪಿಸೋಣ. ಪ್ಲಾನೋ ಸ್ಪೆಕ್ಟಕಲ್ಸ್, PLANO ಪ್ಲಾನೋ ಸ್ಪೆಕ್ಟಕಲ್ಸ್, 150 ಪ್ಲಾನೋ PLANO ಸ್ಪೆಕ್ಟಕಲ್ಸ್ ಪ್ರೊಟೆಕ್ಷನ್ ಗೌನ್ಸ್. ಈಗ ನಾವು ಹೇಳಿದ್ದು ಬರ್ಕೋಬೇಕು ಅಷ್ಟೇ ನೀವು. ಪ್ರೊಟೆಕ್ಷನ್ 150 ಪ್ರೊಟೆಕ್ಷನ್ ಗೌನ್ಸ್, ಗೌನ್ಸ್ ಗೌನ್ 25 ಗೌನ್ ಆ್ಯಂಡ್ ಗ್ಲೌಸ್ 25 ಹೆಡ್ ಶೀಲ್ಡ್ಸ್, ಶೀಲ್ಡ್ಗಳು ಹೆಡ್ ಶೀಲ್ಡ್ 25 ಸ್ಯಾನಿಟೈಸರ್ 10 ಲೀಟ್ರು. ಸ್ಯಾನಿಟೈಸರ್ ಸ್ವಲ್ಪ ಜಾಸ್ತಿ ಕೊಡಿ, ಚೆನ್ನಾಗಿತ್ತು. 10 ಲೀಟ್ರ್ ಯಾವುದಕ್ಕೂ ಬರಲ್ಲ, ಆದ್ರೆ ಇಲ್ಲಿ ನಾವು ತಂದಿಬಿಡಿ. ನಾನು 1050 ಲೀಟ್ರ್ ನಾನೇ ತರಿಸಿದ್ದು ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೊಟ್ಟಿ ನಮ್ಮ ಜಿಲ್ಲೆಗೆ. ಇನ್ನು ಸ್ಟಾಕ್ ಇದೆ, ಏನು ತೊಂದರೆ ಇಲ್ಲ. ಏನೋ ಕೊಟ್ಟಿದ್ದೀರಲ್ಲ ಸಾಕಷ್ಟು. ಇದನ್ನ ಸ್ವಲ್ಪ ಸಮರ್ಥವಾಗಿ ವಿತರಣೆ ಮಾಡೋದು ಕರ್ತವ್ಯ. ಯಾರು ಐಡೆಂಟಿಫೈ ಮಾಡಿದ್ದಾರೆ, ಯಾರು ಕೊಡಬೇಕು ಅನ್ನೋದನ್ನ ಅವರು ನನಗೆ ಗೊತ್ತಿಲ್ಲ. ಈಗ ಬಂದಿದ್ದೀನಿ, ಯಾರು ಕೊಡ್ಬೇಕಪ್ಪ? ಇದು ಡಾಕ್ಟರ್ಸ್ಗೆ ಸಿಬ್ಬಂದಿಗೆ, ಇದೆಲ್ಲಾನು ಸಿಬ್ಬಂದಿಗೆ. ಏನಿಲ್ಲ, ಯಾರು ಕೆಲಸ ಮಾಡ್ತಾರೆ ಹಾಸ್ಪಿಟ್ಲಲ್ಲಿ, ಬೇರೆ ಸ್ಟಾಫ್ಗೆ, ಒಟ್ಟಿನಲ್ಲಿ ಮೆಡಿಕಲ್ ಸ್ಟಾಫ್ ಅವರಿಗೆ ಕೊಡುವಂತ ಕಾರ್ಯಕ್ರಮ ಇದು. ವಿತರಣೆ ಆಗುತ್ತೆ ಈಗ. ಅದು ಎಷ್ಟು ಕಿಟ್ ಇದೆ ಅಷ್ಟನ್ನು ಈಗ ಡಿಸ್ಟ್ರಿಬ್ಯೂಟ್ ಮಾಡ್ಬಿಡ್ತೀವಿ. ಆಮೇಲೆ ಇನ್ನೊಂದು ಅದ್ರ ಬಗ್ಗೆ ಇದು ಅಪ್ಡೇಟ್ ಮಾಡ್ತೀನಿ. ನಮಗೆ ಇದುವರೆಗೂ 366 ಜನ ಕ್ವಾರಂಟೈನಲ್ಲಿ ಇದ್ರು ನಮ್ಮಲ್ಲಿ. 366 ಜನ ಈ ಜಿಲ್ಲೆ ಪೂರ್ತಿ ಮುಳಬಾಗಿಲಲ್ಲಿ 117 ಅಷ್ಟೇ. ಅಲ್ಲ, ಒಟ್ಟು ಜಿಲ್ಲೆ ಮುಳಬಾಗಿಲಲ್ಲಿ 9 ಅಷ್ಟೇ, ಮುಗಿಲಲ್ಲಿ 9. ಸೊ ಇನ್ನು ಉಳಿದವರಲ್ಲಿ 28 ದಿವಸ ಆಗ್ಬಿಟ್ಟು ಎಷ್ಟೇ ಹೋಗ್ಬಿಟ್ಟಿದ್ದಾರೆ. ಸೊ ಇದೊಂದು ಒಳ್ಳೆ ಸೂಚನೆ. ಎಲ್ಲ ನೆಗೆಟಿವ್, ನೋ ಪಾಸಿಟಿವ್, ಸೋಂಕು ರಹಿತ ಜಿಲ್ಲೆ ಇದು ನಮ್ಮದು ಸದ್ಯಕ್ಕೆ. ಸೋಫಾ ಸೋಂಕು ರಹಿತ ಜಿಲ್ಲೆ, ಅದನ್ನು ಎಲ್ಲರೂ ಕೋಪರೇಟ್ ಮಾಡಬೇಕು. ಎಲ್ಲ ಫ್ಯಾಮಿಲೀಸ್ ಯಾರಿದ್ದಾರೆ ಅವರೆಲ್ಲನೂ ಅವರ ಮನೆಯಲ್ಲೇ ಇದ್ದು ಹೊರಗಡೆ ಬರೋದಂಗೆ ಏನು ನಾವು ಸೂಚನೆ ಕೊಟ್ಟಿದ್ದೀವಿ ಸರ್ಕಾರದ ಆಜ್ಞೆ ಪಾಲಿಸಿ, ಎಲ್ಲರೂ ಡಿಸ್ಟೆನ್ಸ್ ಮೆನ್ಷನ್ ಮಾಡಿ, ಸಾಮಾಜಿಕ ಅಂತರ ಕಾಪಾಡಿ, ಗ್ಲೌಸ್ ಮಾಸ್ಕ್ ಹೊರಗಡೆ ಬಂದು ಹಾಕ್ಕೊಳ್ಳೋದು, ಹೊರಗಡೆ ಏನಾದರೂ ಪರ್ಚೇಸ್ ಮಾಡೋಕೆ ಹೋದರೆ ಇದನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು. ಆಮೇಲೆ ಸ್ವಲ್ಪ ದಿನೇ ದಿನೇ ಹೆಚ್ಚಿಗೆ ಆಗ್ತಾ ಇದೆ ಸೋಂಕು ಬೇರೆ ರಾಜ್ಯಗಳಲ್ಲಿ. ನಮ್ಮ ರಾಜ್ಯಗಳಲ್ಲಿ ಸ್ವಲ್ಪ ಪರವಾಗಿಲ್ಲ, ಮಿತಿಯಲ್ಲಿದೆ, ಮಿತಿಯಲ್ಲಿ. ನಮ್ಮ ಜಿಲ್ಲೆಯಲ್ಲಂತೂ ಏನೂ ಇಲ್ಲ, ಅದನ್ನು ಕಾಪಾಡಬೇಕು. 14 ಆದಮೇಲೆ ಇದು ಮುಂದುವರಿಯುವಂಥ ಸೂಚನೆನೂ ಇದೆ ಕ್ಯಾಬಿನೆಟ್ಟಲ್ಲಿ. ಎಲ್ಲರೂ ಸಲಹೆ ಕೊಟ್ಟಿದ್ದಾರೆ ಮಂತ್ರಿಗಳು, ನಾನು ಕೊಟ್ಟಿದ್ದೀನಿ. ನಮ್ಮ ಗಡಿಯಲ್ಲಿ ಮಾತ್ರ ಯಾರನ್ನು ಬಿಡೋದಿಲ್ಲ, ಬಟ್ ಜಿಲ್ಲೆ ಒಳಗಡೆ ಒಳಗಡೆ ಬೇಕಾದ್ರೆ ಅಲೋ ಮಾಡಿ ಬರೋದಕ್ಕೆ. ಏನಾದರೂ ಎಸೆನ್ಷಿಯಲ್ ಕಮಾಡಿಟಿ ಪರ್ಚೇಸ್ ಮಾಡೋಕ್ಕೆ ಅನ್ನೋ ವಿಷಯದಲ್ಲಿ ಮಾತಾಡಿದ್ವಿ. ಮಾರ್ಕೆಟ್ಗೆ ಹೋಗಬೇಕು, ಒಂದು ಸೊಪ್ಪು ಸೊದೆ ಹಾಲು ತರೋದು, ಇಂಥ ವಿಷಯಕ್ಕೆ ಏನಾದರೂ ಊಟಕ್ಕೆ ವ್ಯವಸ್ಥೆ ಏನೇನು ತರಬೇಕು ಸಾಮಗ್ರಿಗಳನ್ನ, ಅದಕ್ಕೆ ಅಲೋವ್ ಮಾಡಿ ಅಂತ ನಾವು ಹೇಳಿದ್ವಿ. ಅದನ್ನ ಅಲೋವ್ ಮಾಡ್ತಾರೆ. ಮೂಡಲ ಕಿರಣ, ನಮ್ಮ ಮುಳಬಾಗಿಲಲ್ಲಿ ಸುತ್ತಮುತ್ತ ನಡೆಯುವಂತಹ ಎಲ್ಲ ಸುದ್ದಿಗಳನ್ನ ತುಂಬಾ ಡೀಟೇಲ್ ಆಗಿ ನಿಮಗೆ ಕೊಡ್ತಾರೆ. ಅಂದ್ರೆ ಯೂಟ್ಯೂಬ್ ಚಾನಲ್ ಅಂತ ನೀವು ನೋಡಬೇಕು ಅನ್ನೋದಾದ್ರೆ ನೀವು ಸಬ್ಸ್ಕ್ರೈಬ್ ಆಗಬೇಕು. ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಗೊತ್ತೇ ಇದೆ, ನೀವು ಮೂಡಲ ಕಿರಣ ಅಂತ ಟೈಪ್ ಮಾಡಿದ್ರೆ ನಿಮಗೆ ಆ ಒಂದು ಐಕಾನ್ ಓಪನ್ ಆಗುತ್ತೆ. ಓಪನ್ ಆದಾಗ ಒಂದು ಕಡೆಗೆ ನಿಮಗೆ ಸಬ್ಸ್ಕ್ರೈಬ್ ಅಂತ ರೆಡ್ ಮಾರ್ಕಲ್ಲಿ ಇರುತ್ತೆ. ಸೊ ನೀವು ಅದನ್ನು ಬಟನ್ ಒತ್ತಿದ್ರೆ ಖಂಡಿತ ನೀವು ಸಬ್ಸ್ಕ್ರೈಬ್ ಆಗ್ತೀರಾ. ಅದಲ್ಲದೆ ಅಪ್ಡೇಟ್ಸ್ ನ್ಯೂಸ್ ಬೇಕು ಅನ್ನೋದಾದ್ರೆ ನಿಮಗೆ ಆ ಎಲ್ಲ ನ್ಯೂಸ್ಗಳ ಮಾಹಿತಿ ಬೇಕು ಅನ್ನೋದಕ್ಕೆ ನೀವು ಆ ಬೆಲ್ ಬಟನ್ ಒತ್ತಿ